ಮಾತಾಡೋದು ಕೇಳಿಸ್ತಾ ಇದೆಯಾ? ಹೇಗಿದ್ದೀರಿ ಎಲ್ಲರು? ನಾನು ಚೆನ್ನಾಗಿದ್ದೆ. ಕಿತ್ತೂರು ರಾಣಿ ಚೆನ್ನಮ್ಮನವರ ಊರಿಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದಕ್ಕೆ ಧನ್ಯವಾದಗಳು. ಇಲ್ಲಿವರೆಗೂ ಸುರಕ್ಷಿತವಾಗಿ ನನ್ನನ್ನು ಕರ್ಕೊಂಡ್ಬಂದಂತ ನನ್ನ ಪೊಲೀಸ್ ಸಿಬ್ಬಂದಿ ಸ್ನೇಹಿತರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಹಾಗೆ ಎಲ್ಲೇ ಹೋದ್ರೂ ನನಗೆ ಬಹಳ 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 ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸ್ತೀರಿ, ಹಿಂದೆ ಬರ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿದ್ರೆ ನಾನು ಬಂದಿದ್ದಕ್ಕೆ ನಿಮಗೆ ಆನೆ ಬಲ ಅಂತ ಇಲ್ಲ ಸರ್, ಇವ್ರು ನಮ್ಮನೆ ಬಲ ಸರ್. ಮಾತಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಚಿತ್ರರಂಗದಲ್ಲಿ ಕೂಡ ನಾನು ಬೆಳೀತಾ ಇರುವಾಗ ತಾವೆಲ್ಲರೂ ಸಹಕರಿಸಿದ ರೀತಿ, ಪ್ರೀತಿ ತೋರಿಸ್ತಾ ಇದ್ದ ರೀತಿ ನಾನು ಯಾವತ್ತೂ ಮರೆಯಲ್ಲ. ಮಹಂತೇಶ್ ಗೌಡ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಒಂದು ಬಹಳ ಬಹಳ ಖುಷಿ ಆಗೋದೇನಂದ್ರೆ, ಅಭಿವೃದ್ಧಿಯಲ್ಲಿ 5ನೇ ಸ್ಥಾನದಲ್ಲಿ ಕ್ಷೇತ್ರನ ಇಟ್ಟಿದ್ದಾರೆ ಅಂದ್ರೆ ಅವರು ನಿಜವಾಗ್ಲೂ ಅವ್ರನ್ನ ಸುಲಭವಾದ ಕೆಲಸ ಅಲ್ಲ. ಬಹಳ ಅಡಚಣೆಗಳಿರ್ತವೆ, ಬಹಳ ಅಡೆತಡೆಗಳಿರ್ತವೆ ಎಲ್ಲಾ ವಿಚಾರದಲ್ಲೂ. ಮಧ್ಯದಲ್ಲಿ ಮಹಂತೇಶ್ ಅವರು, ನಾನು ನಿಮ್ಮ ಪ್ರಚಾರಕ್ಕೆ ಬಂದಿರೋ ನನಗೂ ಹೆಮ್ಮೆ ಇದೆ ಸರ್. ಜನಗಳಿಗೆ ಒಳ್ಳೇದಾಗ್ಬೇಕು ಸರ್. ಪ್ರಚಾರ ಆಗೋದು ಎಲೆಕ್ಷನ್ ಗೆಲ್ಲೋದು ಮಾತ್ರ ಅಲ್ಲ, ಅಭಿವೃದ್ಧಿ ಚೆನ್ನಾಗಿರ್ಬೋದು. ಈ ಸಲ ಕೂಡ ಅವರಿಗೆ ಬೆಂಬಲಿಸಿ ಮತ್ತೆ ನಿಮ್ಮ ಸೇವೆಗೆ ಹಾಗೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಕಾಲಾವಕಾಶ ಅವರಿಗೆ ಕೊಡ್ತಿರೋ ಅಂತ ಕೇಳ್ತಾ ಇಲ್ಲಿ ಬಂದಿದ್ದಕ್ಕೆ ಕರೆಸಿದ್ದಕ್ಕೆ ಈ ರೀತಿ ನನ್ನ ಹಿಂದೆ ಬಂದಿದ್ದಕ್ಕೆ ಇವರ ಮೇಲೆ ಹಿಂದೆ ನಿಂತಿರೋದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರತಿ ಸರಿ ಅಲ್ಲೇ ಕಡೆ ಆಯ್ತೀನಿ, ಏನಡಿ ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆದ್ದೆ ಗೆಲ್ಲುವೆ ಒಂದು ದಿನ. ನಿಮ್ಮೆಲ್ಲರಲ್ಲೂ ಒಂದು ಒಳ್ಳೆತನ ಇದೆ, ಆ ಒಳ್ಳೆತನ ಪ್ರತಿ ದಿನ ಗೆಲ್ಲಿ ಅಂತ ಹೇಳ್ತಾ ಮೂರು ವರ್ಡ್ಸ್ ಅಲ್ಲಿ ಫಿನಿಶ್ ಮಾಡ್ತೀನಿ ನನ್ನ ಮಾತು. ಏನ್ ಡೈಲಾಗ್ ಬೇಕಪ್ಪ? ಸಾವು ಒಂದಲ್ಲ ಒಂದಿನ ಬಂದು ನನ್ನ ಮುಂದೆ ನಿಂತಿದೆ. ಆದ್ರೆ ಅದಕ್ಕೆ ಕೂಡ ಈ ಕೈ ನನ್ನ ಬೀಸಲ್ಲಿ ಇರ್ಬೇಕು, ಈ ಮುಖದಲ್ಲಿ ಇರ್ಬೇಕು. ಥ್ಯಾಂಕ್ ಯು ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು. ಸಹೋದರಾದಂತ ಸುದೀಪನನ್ನ ತಬೆಲ್ಲ ಮುಖಾಂತರ ಚಪ್ಪಾಳೆ ಮುಖಾಂತರವನ್ನ ನಾನು ಸ್ವಾಗತ ಮಾಡಿಕೊಡುತ್ತೇನೆ. ಸುದೀಪಣ್ಣ ನಮ್ಮ ಕ್ಷೇತ್ರಕ್ಕೆ ಬಂದ ನಂತರ ನಮ್ಮ ಕ್ಷೇತ್ರಕ್ಕೆ ನಮ್ಮ ಪಕ್ಷಕ್ಕೆ ದೊಡ್ಡ ಹಾನಿ ಬಲವನ್ನು ತರತಕ್ಕಂಥ ಕೆಲಸವನ್ನ ಮಾಡಿದಾಗ ಅವರಿಗೆ ಅದರಂತ ಕೈ ಮುಗಿದು ಅಭಿನಂದನೆಯನ್ನು ಹೇಳುತ್ತಾ ಅವಾಗ ದೇಶಭಕ್ತಿ ಮೋದಿಜಿಯವರ ಮೇಲೆ ವಿಶೇಷವಂತ ಕಾಳಜಿ, ಮಾನ್ಯ ಮುಖ್ಯಮಂತ್ರಿಗಳಂತ ಬಸವರಾಜನ ಬೊಮ್ಮಾಯಿಯವರ ಮೇಲೆ ವಿಶೇಷವಂತ ಕಾಳಜಿ, ನಮ್ಮ ಪಕ್ಷಕ್ಕೆ ಸಂಪೂರ್ಣವಾದಂತಹ ಅವರ ಬೆಂಬಲ ಮಾಡತಕ್ಕಂತ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ತಮ್ಮಲ್ಲಿ ಉದ್ದೇಶ ಮಾತಾಡುವ ಅವಕಾಶ ಕೊಡ್ತೀನಿ. ಮಾತನಾಡುತ್ತಾಗ ದಯವಿಟ್ಟು ಅವರ ಮಾತುಗಳನ್ನ ಶಾಂತಗತಿಯಿಂದ ಕೇಳ್ತಕ್ಕಂಥ ಕೆಲಸವನ್ನೆಲ್ಲ ಮಾಡ್ಬೇಕಂತೇಳಿ ತಮ್ಮನ್ನ ಹಣಿಮುಟ್ಟಿ ನಮಸ್ಕರಿಸುತ್ತೀನಿ. ತಮ್ಮೆಲ್ಲ ಶರಣು ಶರಣಾರ್ಥಿಗಳು.